ಕಾಪು ಸರ್ ಅದು ತುಂಬಾ ನೆಂಟಿದೆ ಸರ್, ಯಾಕಂದರೆ ಮೈಸೂರಲ್ಲಿ ಅಪ್ಪು ಮೂವಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲ ಸ್ಕೂಲಲ್ಲಿ ಓದ್ತಾಯಿದ್ವಿ. ನನ್ನ ಫ್ರೆಂಡಿಗೆ ಅವತ್ತು ಸ್ಯಾಟರ್ಡೆ ಪಿ ಟಿ ಕ್ಲಾಸಲ್ಲಿ ನೀನು ತಲೆ ತಿರುಗಿ ಬೀಳೋ, ಯಾಕಂದ್ರೆ ಅವ್ರ ಮನೇಲಿ ಅಜ್ಜಿ ಮಾತ್ರ ಇದ್ದಿದ್ದು, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಾಡ್ಬಿಟ್ಟು ನಾವೆಲ್ಲ ಸಿನಿಮಾಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ನಮ್ಮ ಮರಿಮಲಪ್ಪ ಸ್ಕೂಲ್ ಅಲ್ಲಿ ಕೆಳಗಡೆ ಮನೆ ಶಾಂತಲಾ ಥಿಯೇಟರ್, ಸೊ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಅವ್ನು ಹಂಗೆ ಬೀಳ್ಸಿದ್ವಿ. ಮನೆ ಕರ್ಕೊಂಡು ಹೋಗ್ಬಿಡ್ಬೇಕಂತ ನೆಪದಲ್ಲಿ ಅವನ್ನ ಬಿಟ್ಟು ನಾವೆಲ್ಲ ಮೂವಿಗೆ ಹೋದ್ವಿ. ಸೊ ಥಿಯೇಟ್ರಿಂದ ಹೊರಗಡೆ ಬರೋಷ್ಟರಲ್ಲಿ ಎಲ್ಲ ಟೀಚರ್ಸು ಹೊರಗಡೆ ಬಂದಿದ್ದರು. ಸೊ ಫಸ್ಟ್ ಟೈಮ್ ಅಲ್ಲಿ ಸಿಗಾಕೊಂಡಿದ್ದು. ಆಮೇಲೆ ನಾನು ಫಸ್ಟು ಡ್ಯಾನ್ಸ್ ಸ್ಟೇಜ್ ಮೇಲೆ ಮಾಡಿದ್ದು ಅಪ್ಪು ಸರ್ ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್. ಸೊ ನಾನು ಡ್ಯಾನ್ಸ್ ಕಲ್ತಿದ್ದೆ ಅಪ್ಪು ಸರಿಂದ. ಈಸ್ ಅ ಬಿಗ್ ಇನ್ಸ್ಪಿರೇಷನ್ ಅವ್ರದ್ದು. ಅವಾಗೆಲ್ಲ ಸರ್ ಈ ಥರ ಯೂಟ್ಯೂಬ್ ಎಲ್ಲ ಇರ್ತಿರಲಿಲ್ಲ, ನಿಮ್ಗೆ ಗೊತ್ತು. ನಮ್ಮ ಟೈಮಲ್ಲಿ ಸಿ ಡಿ ತೊಗೊಂಬಂದ್ಬಿಟ್ಟು ಸಿ ಡಿ ಹೋಗ್ಬಿಟ್ಟು ಸೈಬರ್ ಕೆಫೆಲ್ಲ 10 ರೂಪಾಯಿ ಕೊಟ್ಟು ಬರ್ನ್ ಮಾಡಿಸ್ಕೊಬಂದು ರಿವೈಂಡ್ ಮಾಡು ಡ್ಯಾನ್ಸ್ ಪ್ಲೇ ಮಾಡು, ರಿವೈಂಡ್ ಮಾಡು ಪ್ಲೇ ಮಾಡು. ಸೊ ಅಪ್ಪು ಸರ್ ಸಾಂಗ್ಸ್ ಪ್ರತಿ ಮಾಮ ಮಾಮ ಅಜ್ಜ ಮಾಡೋಗಿರ್ಬೋದು, ನೈರೆ ನೈರೆ ಬಾಬಾ ಆಗಿರ್ಬೋದು, ಅಲ್ಲಿಂದ ಅಪ್ಪು ಡ್ಯಾನ್ಸ್ವರೆಗೂ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಕಾಪಿ ಮಾಡ್ತಾಯಿದ್ವಿ. ಸೊ ಅವಾಗಿಂದನೇ ಅಪ್ಪು ಸರ್ ಅಂದರೆ ಫೇವ್ರೆಟ್ ನಮಗೆ. ಆವಾಗೊಂದು ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಎಲ್ಲ ಬರ್ತಿತ್ತಲ್ಲ, ಅದನ್ನು ತೊಗೊಂಡೋಗಿ ದುಡ್ಡು ಕೊಟ್ಟು ಬರೀ ಅಪ್ಪು ಸರ್ ಸಾಂಗ್ಸ್ನೇ ಬರ್ನ್ ಮಾಡಿಸ್ಕೊಂಡು ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಸೊ ಅಪ್ಪು ಸರ್ ಈಸ್ ಅ ಬಿಗ್ ಇನ್ಸ್ಪಿರೇಷನ್. ಆ್ಯಂಡ್ ಇಂಡಸ್ಟ್ರಿಗೆ ಬಂದ ಮೇಲೆ ಅಪ್ಪು ಸರ್ ನೋಡಿದ ತಕ್ಷಣ ಫಸ್ಟ್ ಅನಿಸಿದ್ದು ಸಚ್ ಅ ಸ್ವೀಟ್ ಪರ್ಸನ್, ಆ್ಯಂಡ್ ಎಷ್ಟು ಹಂಬಲ್ ಆಗಿದ್ದಾರೆ, ಎಷ್ಟು ಡೌನ್ ಟು ಅರ್ತ್, ಎಷ್ಟು ಪ್ಯೂರ್ ಆಗಿದ್ದಾರೆ. ಸೊ ಅದು ನೋಡಿದ ತಕ್ಷಣ ಅಂಥ ದೊಡ್ಡ ಮನೆಯವರು, ಲೈಕ್ ಅಷ್ಟು ಹೆಸರು ಮಾಡಿರೋರು, ಆಮೇಲೆ ಕನ್ನಡ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್ ಮಗ, ಅಷ್ಟು ಅಷ್ಟು ಡೌನ್ ಟು ಅರ್ತ್ ಆಗಿರ್ಬೇಕಾದ್ರೆ ನಾವೆಲ್ಲ ಏನೂ ಇಲ್ಲ ಸರ್ ಅವ್ರ ಮುಂದೆ. ಸೊ ಅವ್ರಿಂದ ತುಂಬಾ ಕಲ್ತೀನಿ. ಆ್ಯಂಡ್ ನಮ್ಮದು ಬೆಟ್ಟೇಗೌಡ ಸಾಂಗ್ ಹಾಡಿದ್ದು ಅವರೇ. ಸೊ ಅವಾಗಂತೂ ಯಾವಾಗ ಹೋದರೂ ಹೀರೋ ಬನ್ನಿ ಹೀರೋ, ಲೈಕ್ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಂತಂದರೆ. ಇವತ್ತಲ್ಲ ಸರ್, ಮೋಸ್ಟ್ಲಿ ನಾನು ಬದುಕಿರೋವರೆಗೂ ಆ ಮೆಮರೀಸ್ ಎಲ್ಲ ನನಗೆ ತುಂಬಾ ಲೈಕ್ ಮುಂದಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಮಾರ್ಗದರ್ಶನ ಕೊಡುತ್ತೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಸರ್ ಅಪ್ಪು ಸರಿಂದ. ಅವ್ರಿಗಿರೋ ಗುಣದಲ್ಲಿ ಒಂದು 10% ಬಂದರೂ ಸಾಕು ಸರ್ ನಮಗೆಲ್ಲ.